ನಮಸ್ಕಾರ ನೀವು ನೋಡ್ತಾ ಇದೀರಾ ನ್ಯೂಸ್ ಜೋರಾಗಿ ಸೌಂಡ್ ಮಾಡಂಗಿಲ್ಲ ಮೈಕ್ ಹಾಕಂಗಿಲ್ಲ ಆ ಊರಲ್ಲಿ ಕಮ್ಮಾರರಿಲ್ಲ ಚಮ್ಮಾರರಿಲ್ಲ ಇಲ್ಲ ಬೇಡಿದ್ದನ್ನ ಆ ದೇವರಿಗೆ ಸೌಂಡ್ ಅಂದ್ರೆ ಅಲರ್ಜಿ ಸೌಂಡ್ ಮಾಡಿದ್ರೆ ಹನುಮಂತನ ತಪಸ್ಸಿಗೆ ಭಂಗವಾಗುತ್ತಂತೆ ಕೇಳೋಕೆ ವಿಚಿತ್ರ ಅನಿಸಿದ್ರು ಈ ಸ್ಟೋರಿ ಸತ್ಯ ಒಂದು ಊರು ಅಂದ್ರೆ ಅಲ್ಲಿ ಎಲ್ಲಾ ರೀತಿಯ ವೃತ್ತಿಯಲ್ಲಿರುವವರು ಇರ್ತಾರೆ ಕುಂಬಾರರು ಚಮ್ಮಾರರು ಕಮ್ಮಾರರು ಎಲ್ಲರೂ ಇರ್ತಾರೆ ಮದುವೆ ಹಾಗೂ ಇನ್ನಿತರ ಫಂಕ್ಷನ್ ವೇಳೆ ಮೈಕ್ ಯೂಸ್ ಮಾಡ್ತಾರೆ ಸೌಂಡ್ ಮಾಡಿಕೊಂಡು ಊರೆಲ್ಲ ಓಡಾಡ್ಕೊಂಡು ಇರ್ತಾರೆ ಆದ್ರೆ ನಾವು ಹೇಳೋಕೆ ಹೊರಟಿರೋ ಈ ಊರಲ್ಲಿ ಮಾತ್ರ ಇದ್ಯಾವುದು ನಡೆಯೋದಿಲ್ಲ ಒಂದ್ ಪಕ್ಷ ಜೋರಾಗಿ ಸೌಂಡ್ ಮಾಡಿತಿಯಾದಲ್ಲಿ ಆ ಊರಲ್ಲಿ ಆ ವ್ಯಕ್ತಿಗೆ ಜಾಗವೇ ಇಲ್ವಂತೆ ಈ ಸ್ಟೋರಿ ಯಾವುದೋ ಬೇರೆ ರಾಜ್ಯದಲ್ಲ ಬದಲಾಗಿ ನಮ್ಮದೇ ರಾಜ್ಯದ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅವರಕೋಡ ಗ್ರಾಮದಲ್ಲಿ ಇಲ್ಲಿ ಸೌಂಡ್ ಮಾಡಿದ್ರೆ ಹನುಮನ ಶಾಪಕ್ಕೆ ಜನ ತುತ್ತಾಗ್ತಾರಂತೆ ಅಷ್ಟೇ ಅಲ್ಲದೆ ಆ ತಪ್ಪಿಗೆ ತಕ್ಕ ಶಿಕ್ಷೆಯನ್ನ ಅನುಭವಿಸ್ತಾರಂತೆ ಹೀಗಾಗಿ ಇಲ್ಲಿ ಯಾರು ಕೂಡ ಹನುಮಾನ್ ಶಾಪಕ್ಕೆ ತುತ್ತಾಗೋಕೆ ಇಚ್ಛಿಸೋದಿಲ್ಲ ಎಲ್ಲಿ ಶಬ್ದ ಮಾಡಿದ್ರೆ ಹನುಮಂತನ ಶಾಪಕ್ಕೆ ತುತ್ತಾಗ್ತೀವಿ ಅನ್ನೋ ಭಯಕ್ಕೆ ಇಲ್ಲಿನ ಕಮ್ಮಾರರು ಚಮ್ಮಾರರು ಕುಂಬಾರರು ಬೇರೆ ಊರಿಗೆ ತೆರಳಿ ಅಲ್ಲಿ ವೃತ್ತಿ ಮಾಡಿ ಹಣ ಸಂಪಾದನೆ ಮಾಡ್ತಾರೆ ಇನ್ನೊಂದು ಅಚ್ಚರಿಯ ವಿಷಯ ಅಂದ್ರೆ ಈ ಗ್ರಾಮದಲ್ಲಿ ಒಂದೇ ಒಂದು ಹಿಟ್ಟಿನ ಗಿರಣಿ ಕೂಡ ಕಾಣಿಸೋದಿಲ್ಲ ಅಡಿಗೆ ಪದಾರ್ಥ ಮಾಡೋಕೆ ಹಿಟ್ಟು ಬೇಕಂದ್ರೆ ಅಕ್ಕಪಕ್ಕದ ಊರಿಗೆ ತೆರಳಿ ಹಿಟ್ಟು ಮಾಡಿಸ್ಬೇಕಂತೆ ಇಷ್ಟೇ ಅಲ್ಲದೆ ಈ ಊರಲ್ಲಿ ಮದುವೆ ಹಾಗೂ ಇನ್ನಿತರ ಸಭೆ ಸಮಾರಂಭಗಳೇನೋ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಆದ್ರೆ ಸಮಾರಂಭಗಳಲ್ಲಿ ಜೋರಾಗಿ ಸೌಂಡ್ ಮಾಡೋಕ್ಕಿಲ್ಲ ಮೈಕ್ ಅಂತೂ ಮೊದಲೇ ಯೂಸ್ ಮಾಡಂಗಿಲ್ಲ ರಾಜಕಾರಣಿಗಳು ಕೂಡ ಪ್ರಚಾರ ಮಾಡೋ ವೇಳೆ ಮೈಕ್ ಬಳಸೋದೇ ಇಲ್ವಂತೆ ಕಾರಣ ಇಷ್ಟೇ ಹನುಮಂತನ ತಪಸ್ಸಿಗೆ ಭಂಗ ಆಗುತ್ತೆ ಅಂತ ಈ ಊರಿನಲ್ಲಿರೋದು ಏಳ್ನೂರು ಮನೆಗಳು ಮೂರು ಸಾವಿರಕ್ಕೂ ಹೆಚ್ಚು ಜನರು ಇಲ್ಲಿ ವಾಸ ಮಾಡ್ತಾರೆ ಇಷ್ಟು ಜನ ಕೂಡ ಅಂಜನಿ ಪುತ್ರ ಹನುಮ ತಪಸ್ಸಿಗೆ ಕೂತಿದ್ದಾರೆ ಭಗವಂತನ ತಪಸ್ಸಿಗೆ ಭಂಗ ಮಾಡಬಾರ್ದು ಅಂತ ಫುಲ್ ಸೈಲೆಂಟ್ ಆಗಿರ್ತಾರೆ ಈಗ ಈ ತಪಸ್ವಿ ಹನುಮನ ರಿಯಲ್ ಸ್ಟೋರಿ ಬಗ್ಗೆ ಹೇಳ್ತೀವಿ ನೋಡಿ ಆಂಜನಾದ್ರಿಯನ್ನ ಹೇಗೆ ಆಂಜನೇಯನ ಜನ್ಮಭೂಮಿ ಅಂತೀವೋ ಅದೇ ರೀತಿ ಆಂಜನೇಯ ತಪಸ್ಸು ಮಾಡ್ತಿರೋ ಈ ಸ್ಥಳವನ್ನ ಆಂಜನೇಯನ ತಪಸ್ಸಿನ ಸ್ಥಳ ಅನ್ನೋ ಬಲವಾದ ನಂಬಿಕೆ ಇಲ್ಲಿಯ ಜನರಿಗಿದೆ ಈ ಹನುಮ ದೇಗುಲಕ್ಕೆ ಐನೂರು ವರ್ಷಗಳ ಇತಿಹಾಸವಿದೆ ಬುಹಾ ಮಹಾರಾಜರು ನದಿಯಲ್ಲಿ ಒಮ್ಮೆ ಸ್ನಾನ ಮಾಡ್ತಿರುವಾಗ ಆಂಜನೇಯನ ಮೂರ್ತಿ ಸಿಗುತ್ತೆ ಅದು ಉದ್ಭವ ಮೂರ್ತಿಯಾಗುತ್ತೆ ಅದನ್ನ ತಂದು ಈ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತೆ ದಕ್ಷಿಣಾಭಿಮುಖವಾಗಿ ಇರುವ ಈ ಹನುಮ ಇಲ್ಲಿನ ಜನರಿಗೆ ಇಷ್ಟಾರ್ಥಗಳನ್ನ ಈಡೇರಿಸುವ ಕಾಮಧೇನು ಆಗಿದ್ದಾರೆ ಇನ್ನು ಈ ಮೂರ್ತಿ ಪ್ರತಿಷ್ಠಾಪಿಸಿ ಲೋಕ ಕಲ್ಯಾಣಕ್ಕಾಗಿ ದುಡಿದ ಬುಹಾ ಮಹಾರಾಜರು ಕೂಡ ಇಲ್ಲಿ ಜೀವಂತವಾಗಿ ಸಮಾಧಿಯಾಗಿದ್ದಾರಂತೆ ಶ್ರೀ ಸ್ವಯಂಭು ಮಾರುತಿ ದೇವಸ್ಥಾನದಲ್ಲಿ ದಕ್ಷಿಣಾಭಿಮುಖವಾಗಿ ಉದ್ಭವ ಮೂರ್ತಿಯಾಗಿರೋ ಆಂಜನೇಯ ಸ್ವಾಮಿಯ ಬಗ್ಗೆ ಮತ್ತೊಂದು ವಿಶೇಷತೆಯನ್ನ ಹೇಳ್ತೀವಿ ನೋಡಿ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಸಂಚಾರ ಮಾಡಿ ಅನಂತರ ಆಂಧ್ರಪ್ರದೇಶದ ಮೂಲಕ ಅರಬ್ಬಿ ಸಮುದ್ರ ಸೇರೋ ಕೃಷ್ಣಾ ನದಿ ಈ ಕ್ಷೇತ್ರದಲ್ಲಿ ಮಾತ್ರ ದಕ್ಷಿಣಾಭಿಮುಖವಾಗಿ ಹರಿಯುತ್ತೆ ಇದೇ ಕೃಷ್ಣಾ ನದಿಯ ತಟದಲ್ಲಿ ದಕ್ಷಿಣಾಭಿಮುಖವಾಗಿ ಆಂಜನೇಯ ನೆಲೆಸಿದ್ದಾನೆ ಇಲ್ಲಿ ಪ್ರತಿ ವರ್ಷ ಹನುಮ ಜಯಂತಿ ಎಂದು ದೊಡ್ಡ ಜಾತ್ರೆಯೇ ನಡೆಯುತ್ತೆ ಈ ಜಾತ್ರೆಗೆ ಮುಂಬೈ ಪುಣೆಯಿಂದಲೂ ಅಪಾರ ಪ್ರಮಾಣದ ಭಕ್ತರು ಬಂದು ಆಂಜನೇಯನ ಆಶೀರ್ವಾದ ಪಡೆಯುತ್ತಾರೆ ಇಲ್ಲಿ ತಪಸ್ಸಿಗೆ ಕುಳಿತಿರೋ ಹನುಮಂತನ ಸ್ಥಳಕ್ಕೆ ಬರೋ ಭಕ್ತರ ಸಂಕಷ್ಟಗಳನ್ನ ವಾಯುಪುತ್ರ ನಿವಾರಿಸ್ತಾರಂತೆ ಮದುವೆಯಾಗದೇ ಇರೋರು ಮಕ್ಕಳಾಗದೇ ಇರೋರು ನೌಕರಿ ಸಿಗೋದೇ ಇರೋರು ಹೀಗೆ ನಾನಾ ಕಷ್ಟಗಳನ್ನ ಹೊತ್ತು ಬರೋ ಭಕ್ತರು ಇಲ್ಲಿ ಕಾಲ ಬಂದು ಹರಕೆ ಹೊರತಾರಂತೆ ತಮ್ಮ ಇಷ್ಟಾರ್ಥಗಳು ಈಡೇರಿದ ಮೇಲೆ ಹರಕೆಯನ್ನ ತೀರಿಸ್ತಾರಂತೆ ಅದೆಷ್ಟೋ ಜನ ದಂಪತಿಗಳು ಮಕ್ಕಳಿಲ್ಲದೆ ಹನುಮನ ಪಾದಕ್ಕೆ ಬಿದ್ದ ಮೇಲೆ ಮಕ್ಕಳ ಭಾಗ್ಯ ಕೂಡ ದೊರಕಿದೆ ಅನ್ನೋದನ್ನ ಇಲ್ಲಿ ಬರುವ ಭಕ್ತರೇ ಹೇಳಿದ್ದಾರೆ ಇನ್ನೊಂದು ವಿಚಾರವನ್ನ ನಾನು ನಿಮ್ಗೆ ಹೇಳಲೇಬೇಕು ಭಕ್ತರು ತಾವು ದೇವಸ್ಥಾನಕ್ಕೆ ಬಂದ್ರೆ ದೇವರ ಫೋಟೋವನ್ನ ಕ್ಲಿಕ್ ಮಾಡ್ತಾರೆ ಆದ್ರೆ ಹನುಮಂತನ ಫೋಟೋವನ್ನ ಮಾತ್ರ ಯಾರು ಒಂದು ವೇಳೆ ಹನುಮಂತನ ಫೋಟೋ ಅಥವಾ ವಿಡಿಯೋವನ್ನ ಮಾಡಿದ್ದೇ ಅವರಿಗೆ ತೊಂದರೆಯಾಗುತ್ತಂತೆ ಇನ್ನು ಶೂಟಿಂಗ್ ಬರೋರಿಗೂ ಕೂಡ ದೇವಾಲಯದ ಮುಂದಿರೋ ಫೋಟೋವನ್ನ ಮಾತ್ರ ತೆಗೆಯೋಕೆ ಅವಕಾಶವಿದೆ ಫೋಟೋ ತೆಗೆದ್ರೆ ಹನುಮನಿಗೆ ಯಾಕೆ ಸಿಟ್ಟು ಅಂದ್ರ ಅದಕ್ಕೆ ಒಂದು ಮೇನ್ ರೀಸನ್ ಇದೆ ಫೋಟೋ ತೆಗೆಯುವಾಗ ಮೊಬೈಲ್ನಲ್ಲಿ ಲೈಟ್ ಆನ್ ಆಗುತ್ತೆ ಆಗ ಹನುಮಂತನ ಕಣ್ಣಿಗೆ ಲೈಟ್ ಫ್ಲಾಶ್ ಆಗಿ ಹನುಮಂತನ ತಪಸ್ಸು ಭಂಗ ಆಗುತ್ತಂತೆ ತಪಸ್ಸು ಭಂಗ ಆದ್ರೆ ಹನುಮಂತ ಶಾಪ ನೀಡ್ತಾರೆ ಅನ್ನೋದು ಇಲ್ಲಿನ ಜನರ ನಂಬಿಕೆ ಇನ್ನು ಈ ನಂಬಿಕೆ ಒಂದೆರಡು ವರ್ಷಗಳಿಂದ ಬಂದಿರೋದಲ್ಲ ತಲತಲಾಂತರದಿಂದ ಬಂದಿರೋದು ಅಂದಿನ ಹಿರಿಯರು ಈ ಸಂಪ್ರದಾಯಗಳನ್ನ ಪಾಲಿಸಿಕೊಂಡು ಬರ್ತಾ ಇದ್ರು ಇಂದಿನ ಪೀಳಿಗೆ ಕೂಡ ಅದನ್ನ ಭಕ್ತಿಯಿಂದಲೇ ಪಾಲನೆ ಮಾಡಿಕೊಂಡು ಹೋಗ್ತಿದ್ದಾರೆ ಒಟ್ನಲ್ಲಿ ಆಂಜನೇಯನ ಭಕ್ತಿಗಾಗಿ ಇಡೀ ಓರೆ ಸೈಲೆಂಟ್ ಆಗಿರೋದು ನಿಜಕ್ಕೂ ತರಿಸೋ ವಿಚಾರ ದೈವ ಭಕ್ತಿಯನ್ನ ಒಮ್ಮೆ ರೂಢಿಸಿಕೊಂಡ್ರೆ ಮನುಷ್ಯ ಎಂತಹ ಕಾರ್ಯ ಮಾಡೋಕ್ಕೂ ಸಿದ್ಧವಾಗಿರ್ತಾರೆ ಅನ್ನೋದಕ್ಕೆ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್ ಇದಾಗಿತ್ತು ಇವತ್ತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ